ಈ ದೇಶದಲ್ಲಿ ಐದು ಸಾವಿರದ ನಾನ್ನೂರ ಮೂವತ್ತೈದು ಜನರ ಹತ್ರ ಐದು ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಸಂಪತ್ತಿದೆ ಕೇವಲ ನೂರು ಜನರ ಹತ್ರ ಲಕ್ಷ ಕೋಟಿ ರೂಪಾಯಿಯಷ್ಟು ಸಂಪತ್ತಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವೆಲ್ತ್ ಟ್ಯಾಕ್ಸ್ ಅಂತ ಒಂದಿತ್ತು ಈ ಸಂಪತ್ತಿನ ಮೇಲೆ ತೆರಿಗೆ ಹಾಕ್ತಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಈ ಸರ್ಕಾರ ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಸಂಪತ್ತಿನ ತೆರಿಗೆಯನ್ನು ತೆಗೆದುಹಾಕ್ಲಾಯಿತು ನಮ್ಮ ಪ್ಯಾಕೇಜಿನ ಮೊಟ್ಟ ಮೊದಲನೇ ಆದ್ಯತೆ ಇವರಾಗಿರಬೇಕು ಹಳ್ಳಿಗಳಲ್ಲಿ ರೈತ ಕೂಲಿಗಳು ಸಣ್ಣ ಪುಟ್ಟ ರೈತರು ನಿರ್ಗತಿಕರು ಬಹುಪಾಲು ದಲಿತರು ನಗರದಲ್ಲಿ ಪೌರಕಾರ್ಮಿಕರು ಕೂಲಿಗಳು ಹಮಾಲಿಗಳು ಗಾಡಿ ವ್ಯಾಪಾರಿಗಳು ಆಟೋ ಡ್ರೈವರ್ಗಳು ಕಾರ್ ಡ್ರೈವರ್ಗಳು ತೃತೀಯ ಲಿಂಗಿಗಳು ಇವರ ಮಾತೇ ಬಂದಿಲ್ಲ ಒಂದು ಸತಿನೂ ಇವ್ರ ಪದಗಳು ಅವ್ರ ಕಲ್ಪನೆಗೆ ಬಂದಿಲ್ಲ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಈ ಐವತ್ತೆರಡನೇ ಕಂತಿಗೆ ನಿಮಗೆ ಸ್ವಾಗತ ಕೋವಿಡ್ ದಾಳಿಯಿಂದ ದೇಶ ಹಿಂದೆಂದೂ ಕಾಣದ ಲಾಕ್ಡೌನ್ಗೆ ಗುರಿಯಾಗಿ ಇನ್ನಿಲ್ಲದ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸ್ತಾ ನಲವತ್ತೆಂಟನೇ ದಿನ ಆಗುವ ಹೊತ್ತಿಗೆ ಮೇ ಹನ್ನೆರಡನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಆರ್ಥಿಕ ಪುನಶ್ಚೇತನ ಮಾಡುವುದಕ್ಕಾಗಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿನ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಅವರು ನಾಲ್ಕನೇ ಬಾರಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ಮೂವತ್ತೈದು ನಿಮಿಷದ ಭಾಷಣದಲ್ಲಿ ಪ್ರಧಾನವಾಗಿ ಈ ದೇಶ ಒಂದು ಆತ್ಮ ನಿರ್ಭರತ ಸ್ವಾವಲಂಬಿಯಾಗಿ ಬೆಳಿಬೇಕು ಈ ಸಂದರ್ಭವನ್ನು ಅದರ ಅವಕಾಶವಾಗಿ ಬಳಸ್ಕೊಳ್ಬಹುದು ಅದಕ್ಕಾಗಿ ಈ ದೇಶದ ಆರ್ಥಿಕತೆಯ ಪುನಶ್ಚೇತನಕ್ಕೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೊಡ್ತಿದ್ದೀವಿ ಅಂತ ಹೇಳಿದರು ಅದರ ವಿವರಗಳನ್ನು ಏನು ಅವರು ಹೇಳಲಿಲ್ಲ ವಿವರಗಳನ್ನು ಮುಂದಿನ ದಿನಗಳಲ್ಲಿ ಪ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಅಂದರು ಅದರ ಭಾಗವಾಗಿಯೇ ನಿನ್ನೆ ಬಾಕ್ಶಃ ಒಂದು ಮುಂದಿನ ಎರಡು ಮೂರು ದಿನಗಳ ಕಾಲ ಸತತವಾಗಿ ನಡೆಯುವ ಪತ್ರಿಕಾಗೋಷ್ಠಿಯ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ನಿರ್ದಿಷ್ಟವಾಗಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೋದ್ಯಮಿಗಳಿಗೆ ಹಾಗೂ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಎನ್ ಬಿ ಎಫ್ ಸಿಗಳಿಗೆ ಯಾವ ರೀತಿ ಆರ್ಥಿಕ ಪುನಶ್ಚೇತನಕ್ಕೆ ನಾವು ಪ್ಯಾಕೇಜನ್ನು ಕೊಟ್ಟಿದ್ವಿ ಅನ್ನೋ ವಿವರಗಳನ್ನು ಹೇಳಿದ್ದಾರೆ ಬಹ ಇವತ್ತು ನಾಳೆ ನಾಡಿದ್ದು ಕೂಡ ಬೇರೆ ಬೇರೆ ವರ್ಗ ಮತ್ತು ಸಮುದಾಯಗಳಿಗೆ ಯಾವ್ಯಾವ ರೀತಿ ಪ್ಯಾಕೇಜ್ ಕೊಡ್ತಾರೆ ಅಂತ ಘೋಷಣೆ ಮಾಡ್ಬೋದು ಇವೆಲ್ಲವೂ ಒಟ್ಟು ಸೇರಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಪ್ಯಾಕೇಜ್ ಅಂತ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಈ ಪ್ಯಾಕೇಜಿನಲ್ಲಿ ಈ ಮೊದಲನೇ ಲಾಕ್ಡೌನ್ನ ಸಂದರ್ಭದಲ್ಲಿ ಹಣಕಾಸು ಮಂತ್ರಿಗಳು ಘೋಷಣೆ ಮಾಡಿದಂಥ ಒಂದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿಯೂ ಒಳಗೊಂಡಿದೆ ಅನ್ನೋದನ್ನು ಹೇಳಲಾಗಿದೆ ವಾಸ್ತವದಲ್ಲಿ ಆ ಮೊದಲನೇ ಪ್ಯಾಕೇಜಲ್ಲಿ ಹೊಸದಾಗಿ ಕೊಟ್ಟ ಹಣ ನಿಜವಾದ ನಗದು ಹೊಸದಾಗಿ ಕೊಟ್ಟದ್ದು ಅಂದರೆ ಬಜೆಟಲ್ಲಿ ಕೊಟ್ಟಿದ್ದನ್ನು ಬಿಟ್ಟು ಕೊಟ್ಟಿದ್ದು ಕೇವಲ ಎಪ್ಪತ್ತು ಲಕ್ಷ ಕೋಟಿ ಹೀಗಾಗಿ ಅದು ಹೇಳಿಕೆಗೆ ಒಂದು ಪಾಯಿಂಟ್ ಏಳು ಆರು ಲಕ್ಷ ಆದರೂ ಸಾರಾಂಶದಲ್ಲಿ ಅದು ಕೇವಲ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜು ಅದಾದ ನಂತರ ಆರ್ ಬಿ ಐ ಎರಡು ಮೂರು ಹಂತಗಳಲ್ಲಿ ಅದು ಸಣ್ಣ ಮತ್ತು ಅತಿ ಸಣ್ಣ ಉದ್ದಿಮೆಗಳಿಗೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಬೇರೆ ಬೇರೆ ಕ್ಷೇತ್ರದವ್ರಿಗೆ ಸಂಬಂಧಪಟ್ಟಂತೆ ಅವರು ತೆರಿಗೆಯನ್ನು ಕಟ್ಟುವ ವಿಷಯದ ಬಗ್ಗೆ ಅವರ ಬಡ್ಡಿಯ ವಿಷಯ ಅವರಿಗೆ ಸಾಲಕ್ಕೆ ಬೇಕಾಗಿರುವ ನಗದು ಪೂರೈಕೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಸುಮಾರೊಂದು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿಯವರ ಪ್ರಕಾರ ಈ ಮೊದಲೇ ಘೋಷಣೆ ಆಗಿರುವಂಥ ಒಂದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿ ವಿತ್ತೀಯ ಘೋಷಣೆ ಎರಡನೇದು ಈ ಆರ್ ಬಿ ಐ ಘೋಷಣೆ ಮಾಡಿರುವಂಥ ಸಾಲ ಬೆಂಬಲದ ಘೋಷಣೆ ಇವೆರಡೂ ಕೂಡ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿನ ಭಾಗವಾಗಿರುತ್ತೆ ಅಂತ ಹೇಳಲಾಗಿದೆ ಈಗ ಈ ಪ್ಯಾಕೇಜಿನ ಬಗ್ಗೆ ಇವತ್ತಿನ ಸಮಕಾಲೀನದಲ್ಲಿ ಇವತ್ತು ನಾವು ಭಾರತ ಎದುರಿಸ್ತಿರುವಂಥ ಆರ್ಥಿಕ ದುಸ್ಥಿತಿ ಮತ್ತು ಇದಕ್ಕೆ ಎಂತಹ ಪ್ಯಾಕೇಜ್ ಬೇಕಾಗಿತ್ತು ಮತ್ತು ಇವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರುವಂಥ ಪ್ಯಾಕೇಜು ಅದಕ್ಕೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಈ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿದೆ ಯಾವುದು ಏನೇ ಇದ್ದರೂ ಕೂಡ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಲೇಬೇಕು ಆರ್ಥಿಕ ದುಸ್ಥಿತಿಯಿಂದ ನಾವು ಮೇಲೆ ಬರಬೇಕಂದ್ರೆ ಸರ್ಕಾರ ನೇರವಾಗಿ ಮಧ್ಯಪ್ರವೇಶ ಮಾಡುವ ಅತ್ಯಗತ್ಯ ಇದೆ ಅನ್ನೋದನ್ನು ಸರ್ಕಾರ ತಡವಾಗಿ ಆದರೂ ಅರ್ಥ ಮಾಡಿಕೊಂಡಿದೆ ಇದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಯಾತಕ್ಕೆ ತಡವಾಗಿ ಅಂತ ನಾನು ಹೇಳ್ತಿದ್ದೀನಿ ಅಂದರೆ ನಾವು ಏನೇ ಬಂದರೂ ಕೂಡ ಅಮೇರಿಕ ಇಂಗ್ಲೆಂಡ್ ಜೊತೆ ನಾವು ಹೋಲಿಸ್ಕೋತೀವಿ ಅವ್ರಿಗಿಂತ ಜಾಸ್ತಿ ಸಾಧಿಸಿದ್ದೀವಿ ಅಂತ ನಾವು ಹೇಳ್ತೀವಿ ಅಮೇರಿಕಾದಲ್ಲಿ ಈ ರೀತಿಯ ಒಂದು ಪ್ಯಾಕೇಜ್ ಘೋಷಣೆಯನ್ನು ಒಂದು ತಿಂಗಳ ಹಿಂದೆ ಮಾಡಿದ್ರು ಎರಡು ಟ್ರಿಲಿಯನ್ ಡಾಲರ್ ಹತ್ತತ್ರ ನೂರ ನಲವತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಅವರ ಆರ್ಥಿಕತೆ ದೊಡ್ಡದು ದುಡ್ಡಿ ಸೊ ಅದರ ಭಾಗವಾಗಿ ಘೋಷಣೆ ಮಾಡಿದ್ರು ಅದರಲ್ಲಿ ಸುಮಾರು ಎಂಟುನೂರು ಬಿಲಿಯನ್ ಡಾಲರಷ್ಟು ಹಣವನ್ನು ಎಲ್ಲ ಆ ದೇಶದ ಸಣ್ಣ ಪುಟ್ಟ ಉದ್ದಿಮೆಗಳ ಕಾರ್ಮಿಕರ ಸಂಬಳವನ್ನು ತಾವೇ ವಹಿಸ್ಕೊಳ್ಳೋ ರೀತಿ ನೇರವಾಗಿ ಎಂಟುನೂರು ಬಿಲಿಯನ್ ಡಾಲರಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡುವುದಕ್ಕೆ ವಿತ್ತೀಯ ವರ್ಗಾವಣೆಯನ್ನು ಅವರು ಮಾಡೋದಕ್ಕೆ ತೀರ್ಮಾನ ಮಾಡಿದರು ಅದೇ ರೀತಿ ಲಂಡನ್ ಕೂಡ ಬ್ರಿಟನ್ ಸರ್ಕಾರವೂ ಕೂಡ ಘೋಷಣೆ ಮಾಡಿರುವ ಪ್ಯಾಕೇಜ್ನಲ್ಲಿ ಸಾಲ ಬೆಂಬಲದಷ್ಟೇ ವಿತ್ತೀಯ ವರ್ಗಾವಣೆ ಅಂದರೆ ಹಣವನ್ನೇ ನೇರವಾಗಿ ಜನರ ಜೋಬಿಗೆ ಸೇರಿಸುವಂತಹ ಒಂದು ವಿತ್ತೀಯ ಬೆಂಬಲದ್ದು ಹೆಚ್ಚಿಗೆ ಕಾಂಪೊನೆಂಟ್ ಇತ್ತು ಭಾರತವೂ ಕೂಡ ತಡವಾಗಿ ಆದರೂ ಕೂಡ ಈ ನಲವತ್ತೆಂಟನೇ ದಿನ ಲಾಕ್ಡೌನ್ ಆಗಿ ಈಗ ಎಚ್ಚೆತ್ತುಕೊಂಡ ಘೋಷಣೆ ಮಾಡಿದೆ ಸ್ವಾಗತಾರ್ಹ ಆದರೆ ಭಾರತ ಎದುರಿಸ್ತಿರುವ ಆರ್ಥಿಕ ದುಸ್ಥಿತಿಯ ಸ್ವರೂಪಕ್ಕೂ ಪ್ಯಾಕೇಜ್ನಲ್ಲಿ ಕೊಟ್ಟಿರುವಂತಹ ಅಂಶಗಳಿಗೂ ಯಾವ ರೀತಿ ಪೂರಕವಾಗಿರ್ತದೆ ಇದಿನ್ನೂ ಅಡಿಕ್ವೇಟ್ ಅಂದರೆ ಸಾಕಷ್ಟು ಇದೆಯಾ ಇನ್ನೇನಾಗಬೇಕಿದು ಅನ್ನೋದನ್ನು ನಾವು ವಿಶ್ಲೇಷಣಾತ್ಮಕವಾಗಿ ಇವತ್ತಿನ ಸಮಕಾಲೀನದಲ್ಲಿ ಚರ್ಚೆ ಮಾಡೋಣ ಇದು ಅತ್ಯಗತ್ಯ ಯಾಕಪ್ಪ ಅಂತಂದರೆ ಇವತ್ತು ಆರ್ಥಿಕ ಅನಕ್ಷರತೆ ಅನ್ನೋದು ಜಗತ್ತಿನಾದ್ಯಂತ ಇದೆ ಅದರಲ್ಲೂ ವಿಶೇಷವಾಗಿ ನಂಬಿಕೆಗಳು ಮೌಢ್ಯವನ್ನು ಮೌಢ್ಯದ ದಾರಿ ತುಳಿತಿರುವಂಥದ್ದಲ್ಲಿ ನಮ್ಮ ಬದುಕುಗಳು ಹಾನಿಯಾಗ್ಬಿಡುವಂಥ ಮತ್ತು ಎಂಥ ದೊಡ್ಡ ಹಾನಿ ಅಂದರೆ ದೀರ್ಘಕಾಲ ಹಾನಿಯಾಗ್ಬಿಡುವಂಥ ಸಾಧ್ಯತೆಗಳಿರುವಂಥ ಸಂದರ್ಭದಲ್ಲಿ ನಮ್ಮ ಬದುಕಿನ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ನೋಡಬೇಕಂದ್ರೂ ಕೂಡ ಈ ಪ್ಯಾಕೇಜನ್ನು ಸ್ವಲ್ಪ ನಾವು ಹತ್ತಿರದಿಂದ ವಿಶ್ಲೇಷಣೆ ಮಾಡಬೇಕಾಗತ್ತೆ ಪ್ಯಾಕೇಜ್ ಅಂತಂದರೆ ಅರ್ಥ ಏನು ಸಾರಾಂಶದಲ್ಲಿ ಅದರಲ್ಲಿ ಎರಡು ಪ್ರಮುಖವಾದಂಥ ಅಂಶಗಳಿರ್ತದೆ ನಾನು ಆಗಲೇ ಹೇಳಿದಾಗೆ ಸರ್ಕಾರ ತನ್ನ ದೇಶದ ಆರ್ಥಿಕ ಬಿಕ್ಕಟ್ಟನ್ನು ತನ್ನ ಜನರ ಕಷ್ಟವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತದೆ ಅನ್ನೋದ್ರ ಮೇಲೆ ಪ್ಯಾಕೇಜ್ ಕೂಡ ಪ್ರಧಾ ಪ್ರಧಾನವಾಗಿ ಅವಲಂಬಿಸಿರುತ್ತೆ ಪ್ಯಾಕೇಜಲ್ಲಿ ಸರ್ಕಾರ ತನಗೆ ತೆರಿಗೆ ಸಂಪನ್ಮೂಲದಿಂದ ಬರುವಂಥ ಹಣದಿಂದ ಅಥವಾ ಸಾಲ ಮಾಡಿ ತರುವ ಹಣದಿಂದ ಅಥವಾ ಜನರತ್ರ ಸಾಲ ಮಾಡುವ ಹಣದಿಂದ ಆ ಹಣದಿಂದ ನೇರವಾಗಿ ಒಂದಷ್ಟು ಹಣವನ್ನು ಜನರ ಜೋಬುಗಳಿಗೆ ಉದ್ದಿಮೆಗಳಿಗೆ ಸರಬರಾಜು ಮಾಡಿದರೆ ಅದನ್ನು ವಿತ್ತೀಯ ಬೆಂಬಲ ಅಂತ ಕರಿತೀವಿ ಅಂದರೆ ಅಂಥ ಬೆಂಬಲ ಇರಲಿಲ್ಲ ಅಂತಂದರೆ ಎದ್ದು ಕೂರೋದೇ ಕಷ್ಟ ಮಲಗಿಬಿಟ್ಟಿದ್ದೀವಿ ಎದ್ದು ಕೂತ್ಕೊಳ್ಬೇಕು ಅಂದರೆ ಕೈ ಹಿಡಿದು ಮೇಲೆತ್ತಬೇಕು ಅಂತಂದರೆ ಜನರ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಆಹಾರ ಇರ್ಬೋದು ವಸತಿ ಇರ್ಬೋದು ಅಥವಾ ಅವರ ಇತರ ಅಗತ್ಯಗಳ ವೆಚ್ಚವನ್ನು ಸರ್ಕಾರವೇ ವಹಿಸ್ಕೊಳ್ಳೋದು ಅಥವಾ ಅದಕ್ಕೆ ಬೇಕಾಗಿರೋ ಹಣವನ್ನು ಸರ್ಕಾರವೇ ಕೊಡೋವಂಥದ್ದು ಇದನ್ನು ವಿತ್ತೀಯ ಬೆಂಬಲ ಅಂತ ಕರಿತೀವಿ ಇದಕ್ಕೆ ಎರಡನೇ ಕಾಂಪೊನೆಂಟ್ ಏನು ಅದಕ್ಕೆ ಫಿಸಿಕಲ್ ಸಪೋರ್ಟ್ ಅಂತಾರೆ ಇಂಗ್ಲೀಷ್ನಲ್ಲಿ ಎರಡನೇ ಭಾಗ ಏನು ಸಣ್ಣ ಪುಟ್ಟ ಉದ್ದಿಮೆಗಳು ಅವರು ವಹಿವಾಟು ನಡೆಸಬೇಕು ಅಂತಂದರೆ ಸಾಲದ ಅಗತ್ಯ ಇರುತ್ತೆ ಬಟ್ ಸಾಲ ಸಿಗ್ತಿರೋಲ್ಲ ಬ್ಯಾಂಕಿಂದ ಇವ್ರಿಗೆ ಸಾಲ ಕೊಟ್ಟರೆ ಇವ್ರು ವಾಪಸ್ ಕೊಡ್ತಾರೋ ಇಲ್ವೋ ಅಂತೇಳಿ ಸ ಬ್ಯಾಂಕ್ಗಳ ಹತ್ರ ದುಡ್ಡಿದ್ರೂ ಕೂಡ ಸಾಲ ಕೊಡೋಕ್ಕೆ ಮುಂದೆ ಬರೋದಿಲ್ಲ ಅಥವಾ ಸಾಲಕ್ಕೆ ಬೇರೆ ಬೇರೆ ಷರತ್ತುಗಳಿರುತ್ತೆ ಆ ಷರತ್ತುಗಳನ್ನು ಸಣ್ಣ ಪುಟ್ಟ ಉದ್ಯಮಿಗಳು ತೀರಿಸೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಹೀಗಾಗಿ ಸಾಲ ಸಿಗ್ತಿರೋದಿಲ್ಲ ಸೊ ಕೆಲವು ಸಂದರ್ಭಗಳಲ್ಲಿ ಈ ಥರ ಏನು ಕೆಲವು ಸಾಲ ಕೊಡುವುದಕ್ಕೆ ಷರತ್ತುಗಳನ್ನು ಹಾಕ್ಕೊಂಡಿರ್ತೀವಿ ಬ್ಯಾಂಕು ಬ್ಯಾಂಕುಗಳು ಅದನ್ನು ಸಡಲೀಕರಿಸಿ ಬಡ್ಡಿಯ ದರವನ್ನು ಕಡಿಮೆ ಮಾಡಿ ಸಾಲವನ್ನು ದೀರ್ಘಾವಧಿನಲ್ಲಿ ಕೊಟ್ಟು ಸಾಲ ಮರುಪಾವತಿ ಆಗಲಿಲ್ಲ ಅಂತಂದರೆ ಸರ್ಕಾರವೇ ಅದಕ್ಕೆ ಗ್ಯಾರಂಟಿಯಾಗಿ ನಿಂತು ಈ ಥರದ ಕ್ರಮಗಳನ್ನು ಏನು ಅನುಸರಿಸೋದಿದೆ ಇದನ್ನು ಮಾನಿಟ್ರಿ ಸಪೋರ್ಟ್ ಅಂತ ಕರೀತಾರೆ ಹಣಕಾಸು ಬೆಂಬಲ ಹಣಕಾಸು ಬೆಂಬಲ ನೇರ ಹಣದ ವರ್ಗಾವಣೆ ಆಗುವಂತಹ ಅಥವಾ ಸಹ ಜವಾಬ್ದಾರಿಗಳನ್ನು ಸರ್ಕಾರವೇ ಹೊತ್ತುಕೊಳ್ಳುವಂತಹ ಬೆಂಬಲ ವಿತ್ತೀಯ ಬೆಂಬಲ ಮತ್ತು ಹಣಕಾಸು ಬೆಂಬಲ ಎರಡೂ ಸೇರಿ ಒಂದು ಫಿಸ್ಕಲ್ ಒಂದು ಪ್ಯಾಕೇಜ್ ಒಂದು ಎಕನಾಮಿಕ್ ಪ್ಯಾಕೇಜ್ ಅಂತ ಆಗುತ್ತೆ ವಿತ್ತೀಯ ಬೆಂಬಲ ಇಲ್ಲದ ಮಾತ್ರಕ್ಕೆ ಅದನ್ನು ಪ್ಯಾಕೇಜ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬರೀ ಹಣಕಾಸು ಬೆಂಬಲ ಮಾತ್ರ ಕೊಟ್ಟಿದ್ದಾರೆ ನಗ ಕ್ರೆಡಿಟ್ ಸಾಲದ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದಕ್ಕೇನು ಅರ್ಥ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾ ಯಾವುದು ಅರ್ಥಪೂರ್ಣವಾದ ಪ್ಯಾಕೇಜ್ ಅನ್ನೋದನ್ನು ಯಾವುದು ತೀರ್ಮಾನ ಮಾಡುತ್ತೆ ಅಂತಂದರೆ ಇವತ್ತು ನಮ್ಮ ದೇಶ ಯಾವ ಬಗೆಯ ದುಸ್ಥಿತಿಯನ್ನು ಎದುರಿಸ್ತಿದೆ ಅನ್ನೋದನ್ನು ಒಂದು ಸರ್ಕಾರ ಹೆಂಗೆ ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋದನ್ನು ಆಧರಿಸಿ ಯಾವ ಪ್ಯಾಕೇಜು ಹೆಚ್ಚಿಗೆ ಆಗಬೇಕಾಗಿತ್ತು ಯಾವ ಪ್ಯಾಕೇಜು ಬೆ ಅತ್ಯಗತ್ಯವಾಗಿತ್ತು ಅನ್ನೋದನ್ನು ನಾವು ಚರ್ಚೆ ಮಾಡ್ಬೋದು ಇವತ್ತು ನಮ್ಮ ಭಾರತ ದೇಶದ ಲಾಕ್ಡೌನ್ ನಂತರದಲ್ಲಿ ಕೋವಿಡ್ ನಂತರದಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗಾಂಧಿಯವರು ಹೇಳಿದರು ನೀವು ಯಾವುದೇ ಆರ್ಥಿಕ ನೀತಿಯನ್ನು ಸರ್ಕಾರ ಮಾಡಕ್ಕೆ ಹೋಗೋ ಮುಂಚೆ ತನ್ನ ಕಣ್ಣ ಮುಂದೆ ದಟ್ಟ ದರಿದ್ರನನ್ನು ಈ ದೇಶದ ಕಟ್ಟ ಕಡೆಯ ಮನುಷ್ಯನನ್ನು ಕಲ್ಪಿಸ್ಕೊಳ್ಬೇಕು ನನ್ನ ನೀತಿಗಳು ಆತನ ಬದುಕಿಗೆ ಪೂರಕವಾಗ ಪೂರಕವಾಗಿದೆಯಾ ಅವನನ್ನು ಮೇಲೆತ್ತುವುದಕ್ಕೆ ಪೂರಕವಾಗಿದೆಯಾ ಅನ್ನೋದಕ್ಕೆ ಅದರ ಭಾಗವಾಗಿ ಅವರ ಆರ್ಥಿಕ ನೀತಿ ರೂಪಿಸ್ಕೋಬೇಕು ಹೇಳಿ ಗಾಂಧಿಯವರು ಹೇಳಿದರು ಅದೇ ರೀತಿ ಇವತ್ತು ನಾವು ಆತ್ಮಸಾಕ್ಷಿ ಇರುವಂತಹ ಯಾವುದೇ ಭಾರತೀಯ ನಾಗರಿಕರು ಕಣ್ಣು ಮುಚ್ಚಿಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬರಬೇಕಾಗ ಯಾವುದು ಬರುತ್ತೆ ಹಲವು ಜನ ಕಣ್ಣು ಮುಚ್ಕೊಳ್ಳೋಕ್ಕೆ ಎದುರ್ತಿದ್ದಾರೆ ನಿದ್ದೆ ಮಾಡೋದಕ್ಕೆ ಹೆದರ್ತಿದ್ದಾರೆ ಕಣ್ಣು ಮುಚ್ಚಿದರೆ ನಮ್ಮ ಕಣ್ಣು ಮುಂದೆ ಬರುವಂಥ ಆತ್ಮಸಾಕ್ಷಿ ಇದ್ದರೆ ಕಣ್ಣು ಮುಂದೆ ಬರುವ ಚಿತ್ರಣ ವಲಸೆ ಕಾರ್ಮಿಕರು ಲಕ್ಷಾಂತರ ಜನ ಒಂದು ವಿವೇಚನಾರಹಿತ ಲಾಕ್ಡೌನನ್ನು ಘೋಷಿಸಿ ವಿನಾಕಾರಣ ಅವ್ರಿಗೆ ಕೊಟ್ಟಂಥ ಚಿತ್ರಹಿಂಸೆಗಳ ಕಾರಣಕ್ಕೆ ಲಕ್ಷಾಂತರ ಜನ ಇನ್ನೂ ಬೀದಿಗಳ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ ಗರ್ಭಿಣಿಯರು ಬೀದಿನಲ್ಲೇ ಹೆರುತ್ತಿದ್ದಾರೆ ಮುನ್ನೂರ ಎಂಬತ್ತ್ಮೂರು ಜನ ಸತ್ತೋಗಿದ್ದಾರೆ ಈ ವಲಸೆ ಕಾರ್ಮಿಕರು ಅಂದರೆ ತಮ್ಮ ಹಳ್ಳಿಗಳಲ್ಲಿ ಜೀವನೋಪಾಯಗಳು ಸಿಗದೇ ಇರೋದ ಕಾರಣಕ್ಕೆ ಹೊಟ್ಟೆಪಾಡಿಗೆ ನಗರದಲ್ಲಿ ಬಂದು ದಿನಗೂಲಿಗಳಿಗಾಗಿ ಗುತ್ತಿಗೆ ಕೂಲಿಗಳಾಗಿ ನಿತ್ಯದ ದುಡಿಮೆಯಿಂದ ಬದುಕುವಂತಹ ಪರಿಸ್ಥಿತಿನಲ್ಲಿದ್ದಂಥ ಕೂಲಿಗಳು ನಮ್ಮ ಕಣ್ಣ ಮುಂದೆ ಬರಬೇಕು ಪ್ಯಾಕೇಜಿನಲ್ಲಿ ಇವರಿಗೆ ಯಾವ ರೀತಿ ನಾವು ಮೊಟ್ಟ ಮೊದಲಿಗೆ ಅವರ ಬದುಕನ್ನು ರೂಢಿಸ್ಕೊಳ್ಳುವುದಕ್ಕೆ ಹಸಿವಿನಿಂದ ಸಾಯ್ ಮೊದಲು ಹಸಿವಿನಿಂದ ಸಾಯಬಾರ್ದವರು ಇರುವಂಥ ಕಡೆ ಒಂದು ಸುರಕ್ಷಿತವಾದಂಥ ವಾತಾವರಣ ಕನಿಷ್ಠ ಅವ್ರ ಹಳ್ಳಿಗೆ ಹೋಗಬೇಕು ಅಥವಾ ಸುರಕ್ಷಿತ ವಾತಾವರಣ ತಲುಪಬೇಕು ನಮ್ಮ ಪ್ಯಾಕೇಜಿನ ಮೊಟ್ಟ ಮೊದಲನೇ ಆದ್ಯತೆ ಇವರಾಗಿರಬೇಕು ಹಳ್ಳಿಗಳಲ್ಲಿ ರೈತ ಕೂಲಿಗಳು ಸಣ್ಣ ಪುಟ್ಟ ರೈತರು ನಿರ್ಗತಿಕರು ಬಹುಪಾಲು ದಲಿತರು ನಗರದಲ್ಲಿ ಪೌರಕಾರ್ಮಿಕರು ಕೂಲಿಗಳು ಹಮಾಲಿಗಳು ಗಾಡಿ ವ್ಯಾಪಾರಿಗಳು ಆಟೋ ಡ್ರೈವರ್ಗಳು ಕಾರ್ ಡ್ರೈವರ್ಗಳು ಉದ್ದಿಮೆ ಅಂತ ಕರ್ಕೊಂಡ್ರು ಕೂಡ ಇಬ್ಬರು ಮೂವರನ್ನಿಟ್ಕೊಂಡು ತಾನೂ ದುಡಿಮೆ ಮಾಡ್ತಾ ಲಾಭವನ್ನೇ ಕನಸು ಕಾಣ್ತಾ ಅತಿ ಹೆಚ್ಚು ದುಡಿಮೆ ಮಾಡ್ತಿರುವಂಥ ಸಣ್ಣ ಪುಟ್ಟ ಉದ್ದಿಮೆದಾರರು ಇವರುಗಳು ಮೊದಲು ನಮ್ಮ ಕಣ್ಣಿಗೆ ಬರಬೇಕು ನಮ್ಮ ಪ್ಯಾಕೇಜಿನಲ್ಲಿ ಮೊದಲ ಆದ್ಯತೆ ಇವರಾಗಬೇಕು ನಾವು ಬಾಲ್ಕನಿನಲ್ಲಿ ಕೂತ್ಕೊಂಡ್ರೆ ಈ ನಿರ್ಗತಿಕ ಭಾರತ ನಮಗೆ ಕಾಣಲ್ಲ ಬಾಲ್ಕನಿ ಭಾರತವನ್ನು ಬಿಟ್ಟು ಕೆಳಗಿಳಿಯದ ಹೊರತು ಈ ನಿರ್ಗತಿಕ ಭಾರತದ ಆರ್ಥಿಕ ಪರಿಸ್ಥಿತಿ ಏನು ಯಾವ ಬಗೆಯ ಆ ಪ್ಯಾಕೇಜನ್ನು ನಾನು ಇವರು ಉಳಿಬೇಕು ಅಂದರೆ ಕೊಡಬೇಕು ಅನ್ನೋದು ಪ್ರಧಾನಿಗಳಿಗೂ ಕೂಡ ಗೊತ್ತಾಗೋದು ಕಷ್ಟ ಪ್ರಧಾನಿಗಳು ಮಾಡಿರುವಂತಹ ಭಾಷಣದಲ್ಲಿ ನಾಲ್ಕು ಭಾಷಣಗಳಲ್ಲಿ ವಲಸೆ ಕಾರ್ಮಿಕರು ಕಾರ್ಮಿಕರು ದಿನಗೂಲಿಗಳು ರೈತ ಕೂಲಿಗಳು ತೃತೀಯ ಲಿಂಗಿಗಳು ಇವರ ಮಾತೇ ಬಂದಿಲ್ಲ ಒಂದು ಸತಿನೂ ಇವ್ರ ಪದಗಳು ಅವ್ರ ಕಲ್ಪನೆಗೆ ಬಂದಿಲ್ಲ ಬಾಲ್ಕನಿ ಭಾರತದ ಬಗ್ಗೆ ಮಾತ್ರ ಕಲ್ಪನೆ ಇಟ್ಕೊಂಡಾಗ ನಮ್ಮ ಪ್ಯಾಕೇಜಿನ ಸ್ವರೂಪವು ಬದಲಾಗಿಬಿಡ್ತದೆ ಇವತ್ತು ಏನಾಗಬೇಕು ಹೀಗಾಗಿ ಪ್ಯಾಕೇಜ್ನಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿನಲ್ಲಿ ವಿತ್ತೀಯ ಅಂಶವೆಷ್ಟು ಹಾಗೂ ಸಾಲದ ಅಂಶವೆಷ್ಟು ಇದರ ಬಗ್ಗೆ ನಮಗೆ ಪ್ರಧಾನಿಯವರ ಭಾಷಣದಲ್ಲಿ ಪೂರ್ಣ ವಿವರಗಳು ಕೊಟ್ಟಿಲ್ಲ ಅವರು ಈ ಒಟ್ಟಾರೆ ಇಪ್ಪತ್ತು ಲಕ್ಷ ಕೋಟಿ ಎಲ್ಲಿಂದ ಬರುತ್ತೆ ಹ್ಯಾಕ್ ಖರ್ಚು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಥೂಲವಾದ ಚಿತ್ರಣವು ನಮಗೆ ಸಿಕ್ಕಿಲ್ಲ ನಿನ್ನೆ ಎಮ್ ಎಸ್ ಎಮ್ ವರ್ಗಕ್ಕೆ ಸೀಮಿತವಾಗಿ ಹಣಕಾಸು ಮಂತ್ರಿ ಸೀತಾರಾಮನ್ ಅವರು ಮಾಡಿದಂಥ ಭಾಷಣದಲ್ಲೂ ಸುಮಾರು ಒಂದು ಗಂಟೆ ಮಾಡದಂಥ ವಿವರವಾದಂಥ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಒಟ್ಟಾರೆ ಚಿತ್ರಣ ದುಡ್ಡೆಲ್ಲಿಂದ ಬರುತ್ತೆ ಮತ್ತು ಎಷ್ಟು ವಿತ್ತೀಯ ಬೆಂಬಲ ಎಷ್ಟು ಸಾಲದ ಬೆಂಬಲ ಅನ್ನೋ ವಿವರ ನಮಗೆ ಕೊಟ್ಟಿಲ್ಲ ಆ ಪ್ರಶ್ನೆಯನ್ನು ಕೇಳಿದಾಗ ಸೀತಾರಾಮನ್ ಅವರು ಖಡಾಖಂಡಿತವಾಗಿ ಖಡಕ್ಕಾಗಿ ಅದನ್ನು ನಿರಾಕರಿಸಿದ್ದಾರೆ ಉತ್ತರ ಕೊಡೋಲ್ಲ ಅಂತ ಇರಲಿ ಇನ್ನೂ ಎರಡು ದಿನಗಳಿದೆ ಒಟ್ಟಾರೆ ಸ್ಥೂಲ ಚಿತ್ರಣ ನಮಗೆ ಸಿಗುತ್ತೆ ಆ ನಂತರ ಅಂತ ಇಟ್ಕೊಳ್ಳೋಣ ಆದರೆ ಅತ್ಯಂತ ಪ್ರಮುಖವಾಗಿ ಆಗಬೇಕಾಗಿರೋದೇನು ಮೊಟ್ಟ ಮೊದಲಿಗೆ ಈ ದೇಶದ ದೇಶದ ಆರ್ಥಿಕ ದೇಶದ ಆತ್ಮನಿರ್ಭರತೆ ಅಂತಂದರೆ ಈ ದೇಶದ ಸುಮಾರು ಶೇಕಡ ತೊಂಬತ್ತು ಭಾಗದಷ್ಟು ಜನ ದಿನಗೂಲಿಗಳು ರೈತ ಕೂಲಿಗಳು ವಲಸೆ ಕಾರ್ಮಿಕರು ಇವರ ಆತ್ಮನಿರ್ಭರತನೇ ಇವರ ಸ್ವಾವಲಂಬನೆಯೇ ಅಲ್ವೇ ದೇಶ ಅಂತಂದ್ರೆ ಜನರೇ ಅಲ್ವೇ ಇವರು ಆತ್ಮನಿರ್ಭರತೆಯಿಂದ ಬದುಕಬೇಕು ಅಂತಂದರೆ ಬೇರೆಯವ್ರ ಹತ್ರ ಭಿಕ್ಷಾಟನೆ ಆಗಿ ಗುಲಾಮರಾಗಿ ಬದುಕದೇ ಇರಬೇ ಇರೋ ಥರ ನೋಡ್ಕೊಳ್ಬೇಕು ಅಂದರೆ ಸರ್ಕಾರ ನೇರವಾಗಿ ಅವರ ಜೋಬಿನಲ್ಲಿ ಹಣವಿರುವ ಥರ ಅವರ ತಟ್ಟೆಯಲ್ಲಿ ಆಹಾರ ಇರೋ ಥರ ನೋಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಖಂಡಿತವಾಗಿ ಸಂಪೂರ್ಣವಾಗಿ ನೂರರಲ್ಲಿ ನೂರಕ್ಕ ಜನಕ್ಕೂ ಕೂಡ ಕನಿಷ್ಠ ಇನ್ನು ಮೂರು ತಿಂಗಳ ಕಾಲ ಉಚಿತವಾದಂಥ ಪಡಿತರ ಸರಬರಾಜು ಮಾಡಬೇಕು ಉಚಿತವಾದ ಪಡಿತರ ಸರಬರಾಜು ಎಲ್ಲರಿಗೂ ಸಾರ್ವತ್ರಿಕ ಪಡಿತರ ಸರಬರಾಜು ಅಂತ ಮಾಡಿದಾಗ ಅದರಲ್ಲಿ ಹತ್ತು ಅನರ್ಹರು ಸಿಗ್ಬೋದು ಹತ್ತು ಅನರ್ಹರು ಅದರ ಲಾಭ ಪಡ್ಕೊಳ್ಬೋದು ಆದರೆ ಹತ್ತು ಅನರ್ಹರಿಗೆ ಸಿಕ್ಕಿಬಿಡುತ್ತೆ ಅಂತೇಳಿ ತೊಂಬತ್ತು ಅರ್ಹರನ್ನು ನೀವು ದೂರ ಇಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಕೋವಿಡ್ ನಂತರ ಬಿ ಪಿ ಎಲ್ ಮತ್ತು ಎ ಪಿ ಎಲ್ನ ಗಡಿ ರೇಖೆಗಳು ಅಳಿಸೋಗಿದ್ದಾವೆ ಸಣ್ಣ ಪುಟ್ಟ ಮಧ್ಯಮ ವರ್ಗ ತಮಗಿದ್ದಂಥ ಉಳಿತಾಯ ಸಂಪನ್ಮೂಲ ಆದಾಯ ಉದ್ಯೋಗ ಎಲ್ಲವನ್ನೂ ಕಳ್ಕೊಂಡು ಈಗಾಗಲೇ ಅವರು ಬಿ ಪಿ ಎಲ್ಗಳಾಗ್ಬಿಟ್ಟಿದ್ದಾರೆ ಅದನ್ನು ಹೊಸದಾಗಿ ನಾವು ಅಂದಾಜು ಮಾಡೋಕ್ಕೆ ಆಗೋದಿಲ್ಲ ಹೀಗಾಗಿ ಮೊಟ್ಟ ಮೊದಲು ಸಾರ್ವತ್ರಿಕವಾಗಿ ಪಡಿತರ ಯಾರಿಗೆ ಆಹಾರ ಬೇಕೋ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಸಾರ್ವತ್ರಿಕ ಪಡಿತರ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅದರಲ್ಲಿ ಬೇಳೆಕಾಳು ಇರಬೇಕು ಎಣ್ಣೆ ಇರಬೇಕು ಉಪ್ಪಿರಬೇಕು ಸ್ವಲ್ಪ ಅವರು ಕೋವಿಡ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳನ್ನು ಸರಬರಾಜು ಮಾಡಬೇಕು ಇದನ್ನು ಸಾರ್ವತ್ರಿಕ ಪಡಿತರ ವ್ಯವಸ್ಥೆಯನ್ನು ರೂಢಿಸ್ಕೊಳ್ಳೋದಕ್ಕೆ ನಮಗೆ ಈಗಾಗಲೇ ನಾವು ಖರ್ಚು ಮಾಡ್ತಿರೋದಕ್ಕಿಂತ ಅಡಿಷನಲ್ ಆಗಿ ಇನ್ನೊಂದು ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಸರ್ಕಾರ ಸಂಪನ್ಮೂಲವನ್ನು ರೂಢೀಕರಿಸಿ ನೇರವಾಗಿ ಹಸ್ತಾಂತರ ಮಾಡಬೇಕಾಗುತ್ತೆ ಕೇವಲ ನಲವತ್ತು ಸಾವಿರ ಕೋಟಿ ಇದರ ಜೊತೆಗೆ ಸುಮಾರು ಹತ್ತು ಕೋಟಿ ಜನ ವಲಸೆ ಕಾರ್ಮಿಕರಿದ್ದಾರೆ ಅದರಲ್ಲಿ ಲಕ್ಷಾಂತರ ಜನ ಈಗಾಗಲೇ ಹತ್ತತ್ರ ಕೋಟಿಯಷ್ಟು ಈಗಾಗಲೇ ವಾಪಸ್ ತಲುಪಿದ್ದಾರೆ ಹಳ್ಳಿಗಳಿಗೆ ಆ ಹಳ್ಳಿನಲ್ಲಿ ಇವತ್ತು ಈ ಹೊ ಇವರಿಗೆ ಉದ್ಯೋಗ ಸಿಗಬೇಕು ಅಂತಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಇನ್ನೂ ದೊಡ್ಡ ರೀತಿನಲ್ಲಿ ನಾವು ಜಾರಿಗೆ ತರಬೇಕಾಗತ್ತೆ ಸುಮಾರು ಈ ಕಣ್ಣಿ ಮುಂದಿನ ಒಂದು ವರ್ಷಗಳ ಕಾಲ ಮುನ್ನೂರ ಅರವತ್ತೈದು ದಿನಗಳು ಕೂಡ ಕೇವಲ ನೂರು ದಿನಗಳು ಮತ್ತು ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿಗಳು ಕೂಲಿಯನ್ನು ಕೊಡ್ತಾರೆ ಆದರೆ ಮುನ್ನೂರ ಅರವತ್ತೈದು ದಿನಗಳು ಕೂಡ ಯಾರಿಗೆ ಉದ್ಯೋಗ ಬೇಕೋ ಆ ಉದ್ಯೋಗವನ್ನು ಕೊಡುವ ರೀತಿ ಈಗ ಹೊಸದಾಗಿ ಬಂದಿರೋರನ್ನು ಕೂಡ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳುವ ರೀತಿಯಲ್ಲಿ ನರೇಗಾವನ್ನು ಅಂದರೆ ಗ್ರಾಮೀಣ ಖಾತರಿ ಯೋಜನೆಯನ್ನು ನಾವು ಪುನರ್ರೂಪಿಸಬೇಕಾಗತ್ತೆ ಅದಕ್ಕೆ ಇವಾಗೆ ಕೊಡ್ತಿರೋದಕ್ಕಿಂತ ಇನ್ನು ಎರಡು ಪಟ್ಟು ಹಣ ಬೇಕು ಅರವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದಾರೆ ನೂರು ದಿನಕ್ಕೆ ಮುನ್ನೂರು ದಿನಕ್ಕೆ ಬೇಕು ಅಂತ ಇದ್ದಾರೆ ಎರಡು ಪಟ್ಟು ಹಣ ಅಂದರೆ ಇನ್ನು ಅಡಿಷನಲ್ ಆಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಾಗೂ ಈಗಾಗಲೇ ಆಹಾರದ ಸಾರ್ವತ್ರಿಕ ಸರಬರಾಜಿಗೆ ಹೇಳಿದಂಥ ಒಂದು ಐವತ್ತು ಸಾವಿರ ಕೋಟಿ ಅಂದರೆ ಎಲ್ಲ ಸೇರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಬೇಕಾಗುತ್ತೆ ಇದರ ಜೊತೆಗೆ ನರೇಗಾದ ಒಟ್ಟಾರೆ ಕಾರ್ಯವ್ಯಾಪ್ತಿಯಲ್ಲಿ ಹಳ್ಳಿಗಳಲ್ಲಿ ಇರುವಂತಹ ಸಣ್ಣ ಪುಟ್ಟ ರೈತರು ಇವತ್ತು ಕೂಲಿ ಕೊಡೋ ಪರಿಸ್ಥಿತಿನಲ್ಲಿಲ್ಲ ಅವರಿಗೆ ಹಾರ್ವೆಸ್ಟ್ ಅಂದರೆ ಇವತ್ತು ಕ ಕಟಾವಿಗೆ ಬಂದಿದೆ ಕೊಯ್ಲು ಆದರೆ ಕೂಲಿ ಕೊಡೋದಕ್ಕೆ ಅವರ ಹತ್ರ ಹಣವಿಲ್ಲ ಆದ್ದರಿಂದ ಸಣ್ಣ ಪುಟ್ಟ ರೈತರ ಹತ್ರ ಹೋಗಿ ಕೆಲಸ ಮಾಡುವುದೂ ಕೂಡ ಇದರ ಭಾಗ ಅಂತ ಅಂದ್ಬಿಟ್ಟು ನಾವು ಭಾವಿಸ್ಬೇಕು ನರೇಗಾದ ಭಾಗ ಅಂತ ಭಾವಿಸ್ಬೇಕು ಅದನ್ನು ವಿಸ್ತರಿಸ್ಬೇಕು ಸಣ್ಣ ಪುಟ್ಟ ರೈತನೂ ಉಳ್ಕೋತಾನೆ ಇವ್ರಿಗೆ ಕೂಲಿನೂ ಸಿಗುತ್ತೆ ಅಷ್ಟು ಮಾತ್ರ ಅಲ್ಲ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಬಗ್ಗೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ಮೊದಲನೇ ಲಾಕ್ಡೌನ್ನಲ್ಲಿ ಅನೌನ್ಸ್ ಮಾಡಿದಾಗ ಅದರಲ್ಲಿರುವಂಥ ಹಣದ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯಷ್ಟು ಹಣವನ್ನು ಹಾಗೂ ಹೆಣ್ಣು ಮಕ್ಕಳ ಜನ್ಧನ್ ಅಕೌಂಟ್ಗೆ ಐನೂರು ರೂಪಾಯಿ ಹಣವನ್ನು ನೇರವಾಗಿ ಹಸ್ತಾಂತರ ಮಾಡುವಂತಹ ಒಂದು ಯೋಜನೆಯು ಅದರ ಭಾಗವಾಗಿತ್ತು ಆದರೆ ಅದು ಯಶಸ್ವಿ ಅದು ಉತ್ತಮವಾದಂಥ ಯೋಜನೆ ಆದರೆ ಅದು ಯಶಸ್ವಿ ಆಗ್ತಿಲ್ಲ ಯಾಕಂದರೆ ಪ್ರಧಾನಮಂತ್ರಿಗಳ ಕಿಸಾನ್ ಯೋಜನೆಯ ಲಾಭ ಪಡ್ಕೊಳ್ಬೇಕು ಅಂತಂದರೆ ಅದು ಯಾರ ಹೆಸರಿನಲ್ಲಿ ಪಟ್ಟ ಇರುತ್ತೋ ಆ ರೈತನಿಗೆ ಮಾತ್ರ ಸಾಧ್ಯ ನಮ್ಮ ಹಳ್ಳಿಗಾರ್ಡಿನಲ್ಲಿ ಶೇಕಡ ಮೂವತ್ತರಷ್ಟು ಭಾಗ ಗೇಣಿ ರೈತರಿದ್ದಾರೆ ಶೇಕಡ ಇಪ್ಪತ್ತರಷ್ಟು ಭಾಗ ರೈತ ಕೂಲಿಗಳಿದ್ದಾರೆ ಅವರನ್ನು ನೀವು ಈ ವ್ಯಾಪ್ತಿಗೆ ತರೋಕ್ಕೆ ಆಗೋದಿಲ್ಲ ಹೀಗಾಗಿ ಈ ಥರ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನೆ ಅದರ ಬದಲಿಗೆ ಸಾರ್ವತ್ರಿಕ ಆದಾಯ ಯೋಜನೆ ಬೇಸಿಕ್ ಇನ್ಕಮ್ ಸಾರ್ವತ್ರಿಕ ಕನಿಷ್ಠ ಆದಾಯವನ್ನು ಎಲ್ಲರಿಗೂ ಕೊಡುವ ರೀತಿ ಏನಿಲ್ಲ ಅಂದರೂ ಇವತ್ತಿನ ಎಲ್ಲ ಅರ್ಥಶಾಸ್ತ್ರಜ್ಞರು ಹೇಳೋ ಹಾಗೆ ಕನಿಷ್ಠ ಒಂದು ಏಳುವರೆ ಸಾವಿರ ರೂಪಾಯಿ ದುಡ್ಡಾದರೂ ಕೂಡ ಮುಂದಿನ ಐದಾರು ತಿಂಗಳಗಳ ಕಾಲ ಹಳ್ಳಿನಲ್ಲಿರೋ ಜನ ಬಡಪಾಯಿಗಳಿಗೆ ಬಡವರ್ಗಗಳಿಗೆ ತಲುಪೋ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನೆಯಿಂದ ಅದಾಗ್ತಾ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಈಗಾಗಲೇ ಬಂದಿದ್ದಾವೆ ಅದೇ ರೀತಿ ಜನಧನ್ ಯೋಜನೆ ಬಗ್ಗೆ ನಾವು ಮೊನ್ನೆನೂ ಕೂಡ ಪ್ರಧಾನಮಂತ್ರಿಗಳು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು ಜನಧನ್ ಆಡಳಿತ ವ್ಯವಸ್ಥೆಯೇ ಇಲ್ದಿರೋ ಸಂದರ್ಭದಲ್ಲಿ ನೇ ನಾವು ನೇರವಾಗಿ ಹಣ ತಲುಪಿಸ್ಲಿಕ್ಕಾಗಿದೆ ತಂತ್ರಜ್ಞಾನ ಕೊಟ್ಟಂಥ ಪವಾಡ ಅದು ಅಂತ ಹೇಳಿದ್ರು ಆದರೆ ನಮ್ಮ ಭಾರತದಲ್ಲಿ ಈ ತಂತ್ರಜ್ಞಾನ ಯಶಸ್ವಿಯಾಗೋದಕ್ಕೆ ಇನ್ನೂ ಸಮಯ ಬೇಕು ಇವತ್ತಿಗೂ ಕೂಡ ನೇರವಾಗಿ ಹೋಗಿ ಹಣವನ್ನು ಕೈಗೆ ಕೊಟ್ಟು ಬರುವಂತಹ ನರೇಗಾದಂಥ ಯೋಜನೆಗಳು ಯಶಸ್ವಿಯಾಗಿದೆಯೇ ಹೊರತು ಇತ್ತೀಚೆಗೆ ಯುರೋಪಿನ ವಿಶ್ವವಿದ್ಯಾಲಯ ಭಾರತದ ಬಗ್ಗೆ ಬಂದು ಅಧ್ಯಯನ ಮಾಡಿರೋ ರೀತಿಯಲ್ಲಿ ಜನ್ಧನ್ ಯೋಜನೆಯಲ್ಲಿ ಏನೊಂದು ಹನ್ನೆರಡು ಕೋಟಿ ಜನ ಮಹಿಳೆಯರ ಅಕೌಂಟ್ ಇದ್ದಾವೆ ಅದರಲ್ಲಿ ಶೇಕಡ ಮೂವತ್ತೈದು ಭಾಗದಷ್ಟು ಜ ಹೆಣ್ಣು ಮಕ್ಕಳ ಬಗ್ಗೆ ಮಾತ್ರ ಈ ಐನೂರು ರೂಪಾಯಿ ಹಣ ತಲುಪಿದೆ ಹೊರತು ಉಳಿದವ್ರಿಗೆ ತಲುಪೇ ಇಲ್ಲ ಅದೇ ರೀತಿ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ತೀರ ಇತ್ತೀಚೆಗೆ ಮೇ ಒಂಬತ್ತನೇ ತಾರೀಕಂದು ಬಿಡುಗಡೆ ಮಾಡಿದಂಥ ವರದಿಯ ಪ್ರಕಾರ ಅವರು ಫೋನ್ ಮೂಲಕ ಸರ್ವೆ ಮಾಡಿರುವಂತಹ ಈ ವರದಿಯ ಪ್ರ ಅಧ್ಯಯನ ಮಾಡಿ ಸಂಗ್ರಹಿಸಿರೋ ವರದಿಯ ಪ್ರಕಾರ ಶೇಕಡ ನಲವತ್ತರಿಂದ ಐವತ್ತು ಭಾಗದಷ್ಟು ಹೆಣ್ಣು ಮಕ್ಕಳಿಗೆ ಜನದನ್ ಅಕೌಂಟು ಹಣ ತಲುಪಿಲ್ಲ ತಲುಪಿದ್ರು ಕೂಡ ಹೋಗಿ ತಲುಪಕ್ಕಾಗಿಲ್ಲ ಸುಮಾರಷ್ಟು ಜನಕ್ಕೆ ಅಕೌಂಟೇ ಗೊತ್ತಿಲ್ಲ ಅವರು ಆ ವ್ಯಾಪ್ತಿಗೆ ಬಂದಿಲ್ಲ ವಿಶೇಷ ಹೊಸದಂತ ಕೇಳಿಸ್ತಾ ಇದೆ ಅವರಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನೆಯ ಪ್ರಶ್ನೆಗೆ ಬಂದರೆ ಆರುನೂರು ರೈತರನ್ನು ಅವರು ಫೋನ್ ಮೂಲಕ ಸಂಪರ್ಕ ಮಾಡಿದ್ದಾರೆ ಶೇಕಡ ಒಂದು ಭಾಗದಷ್ಟು ಜನರು ಮಾತ್ರ ತಮ್ಮ ಅಕೌಂಟಿಗೆ ಹಣ ಬಂದಿದೆ ಅಂತ ಹೇಳಿದರೆ ಕೆಲವ್ರಿಗೆ ಅದು ಅದ್ರ ಬಗ್ಗೆಯೂ ಕೂಡ ಅರಿವಿಲ್ಲ ಅಂದರೆ ನಮ್ಮ ಡೆಲಿವರಿ ಮೆಕ್ಯಾನಿಸಮ್ನಲ್ಲಿ ದೊಡ್ಡ ಲೋಪ ಇದೆ ಯಾಕಂದರೆ ನಾವು ಟಾರ್ಗೆಟ್ ಅಂತ ಅಂದ್ಕೊಂಡಾಗ ನಿರ್ದಿಷ್ಟ ಫಲಾನುಭವಿಗಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದಾಗ ಅವರ ಅರ್ಹತಾ ಮಾನದಂಡಗಳು ಮುಖ್ಯ ಆಗ್ತವೆ ಆ ಅರ್ಹತಾ ಮಾನದಂಡವನ್ನು ಪೂರೈಸುವುದಕ್ಕೆ ಯಾರು ನಿಜಕ್ಕೂ ಅರ್ಹರೋ ಅವ್ರಿಗೆ ಆ ಸೌಲಭ್ಯಗಳೇ ಇರೋದಿಲ್ಲ ಅದರಿಂದ ಅವರು ಹೊರಗುಳಿತಾರೆ ಯಾರು ಅನರ್ಹರೋ ಅವ್ರಿಗೆ ಜಾಸ್ತಿ ಬರ್ತದೆ ಅದಕ್ಕಿಂತ ಇದನ್ನು ಸಾರ್ವತ್ರಿಕಗೊಳಿಸುವುದೇ ವಾಸಿ ಸಾರ್ವತ್ರಿಕಗೊಳಿಸಿದಾಗ ಇದಕ್ಕೆ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ಹೆಚ್ಚಿಗೆ ಹಣ ಬೇಕಾಗ್ಬೋದು ಇದಿಷ್ಟು ನಮ್ಮ ಗ್ರಾಮೀಣ ಪ್ರದೇಶದ ಕೂಲಿಗಳು ಅತ್ಯಂತ ನಿರ್ಗತಿಕರು ನಗರದ ಬಡವರು ಇವತ್ತೇನು ವಲಸೆ ಹೋಗ್ತಿದ್ದಾರೆ ಅವರು ಅವರು ಬದುಕುಳಿಯುವುದಕ್ಕೆ ಮತ್ತೆ ತಮ್ಮ ಕಾಲ ಮೇಲೆ ತಾವೇ ನಿಂತು ಆತ್ಮನಿರ್ಭರರಾಗುವುದಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ವಿತ್ತೀಯ ವರ್ಗಾವಣೆ ನೇರ ಹಣಕಾಸು ವರ್ಗಾವಣೆ ಅವರಿಗೆ ಬ್ಯಾಂಕಲ್ಲಿ ಹೋಗಿ ಸಾಲ ತೊಗೊಂಡ್ರೆ ಸಾಲದ ಮೂಲಕ ಅದು ಅದನ್ನು ಮಾಡಲಿಕ್ಕೆ ಬರೋದಿಲ್ಲ ಆದರೆ ಇದುವರೆ ತನಕ ಸರ್ಕಾರ ಏನು ಮೊದಲು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆ ಪ್ಯಾಕೇಜ್ ಅಂತ ಹೇಳಿದ್ರು ಅವ್ರು ಮಾತಾಡಿದ್ವಿ ಬರೀ ಎಪ್ಪತ್ತು ಸಾವಿರ ಕೋಟಿ ಅದು ಅದನ್ನು ಬಿಟ್ಟರೆ ಇದುವರೆಗೂ ಸರ್ಕಾರ ಈ ವರ್ಗದ ಜನಗಳಿಗೆ ನೇರವಾಗಿ ಈ ಪ್ರಮಾಣದ ಹಣವನ್ನು ಪಡಿತರವನ್ನು ಆರೋಗ್ಯವನ್ನು ಬದುಕನ್ನು ಭವಿಷ್ಯವನ್ನು ವರ್ಗಾವಣೆ ಮಾಡುವಂತಹ ಯಾವುದೇ ಯೋಜನೆಯನ್ನು ಇದುವರೆ ತನಕ ಘೋಷಣೆ ಮಾಡಿಲ್ಲ ಮುಂದಿನ ಎರಡು ದಿನಗಳಿನ್ನು ಬಾಕಿ ಇದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಇದರ ಬಗ್ಗೆ ಏನಾದರೂ ಮಾತಾಡ್ತಾರೆ ನೋಡೋಣ ನಾಳೆನೂ ಮಾತಾಡ್ತಾರೆ ಅವಾಗಲೂ ನೋಡೋಣ ಅದಾಗಿಲ್ಲ ಅಂತಂದರೆ ಇವರು ಬದುಕದಿರ ಇದು ನಿರ್ಗತಿಕ ಭಾರತ ಇದು ಬಾಲ್ಕನಿ ಭಾರತ ಅಲ್ಲ ಇದು ನಿಜವಾಗಿ ಭಾರತವನ್ನು ಕಟ್ಟುತ್ತಿರುವ ಭಾರತ ಇದು ಇವರೇ ಈ ದೇಶದ ನಗರವನ್ನು ಚೊಕಟವಾಗಿಡ್ತಿರೋರು ನಗರದ ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡ್ತಿರೋರು ಹಳ್ಳಿನಲ್ಲಿ ಬೆಳೆ ಬೆಳಿತಿರೋರು ಎಲ್ಲ ಇವರೇ ಈ ಭಾರತವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಒತ್ತಡ ಹಾಕಬೇಕಾಗತ್ತೆ ಇನ್ನು ಎರಡನೇದು ತುಂಬ ಮುಖ್ಯವಾಗಿ ಸಣ್ಣ ಪುಟ್ಟ ಉದ್ದಿಮೆದಾರರ ಬಗ್ಗೆ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಸುಮಾರು ಆರು ವರ್ಗೀಕರಣದಲ್ಲಿ ಸಪೋರ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ ಈ ಸಣ್ಣ ಪುಟ್ಟ ಉದ್ಯಮಿಗಳ ಪರಿಸ್ಥಿತಿ ಹೇಗಿದೆ ನೀವು ಈಗಾಗಲೇ ಈ ಲಾಕ್ಡೌನು ಈ ಕೋವಿಡ್ ಸಂದರ್ಭಗಳು ಬರೋಕ್ಕೆ ಮುಂಚೆನೇ ಈ ದೇಶದಲ್ಲಿ ಸಣ್ಣ ಉದ್ಯಮಿಗಳ ಪರಿಸ್ಥಿತಿ ಏನಿತ್ತು ಅಂತೇಳಿ ಹಲವಾರು ವರದಿಗಳು ವಿಡಿಯೋಗಳು ವಾರ್ತಾ ಭಾರತೀಯ ಚಾನೆಲ್ ಕೂಡ ಸುಮಾರಷ್ಟು ಇದ್ರ ಬಗ್ಗೆ ಪಿಂಡಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಇರೋ ಪರಿಸ್ಥಿತಿ ಏನು ಅಂತೇಳಿ ಒಂದು ವಿಡಿಯೋ ಚಿತ್ರಣ ಮಾಡಿದರು ನೀವು ನೋಡಿರ್ತೀರಿ ಲಾಕ್ಡೌನು ಮತ್ತು ಕೋವಿಡ್ ಬರುವುದಕ್ಕೆ ಮುಂಚೆನೇ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಬೇಡಿಕೆ ಇಲ್ಲದ ಕಾರಣಕ್ಕೆ ಹಾಗೂ ಅವರು ಉದ್ಯಮ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಉತ್ಪಾದನಾ ವೆಚ್ಚ ಅಂತಂದರೆ ಅದರಲ್ಲಿ ಬಾಡಿಗೆ ಇರ್ಬೋದು ತೆರಿಗೆ ಇರ್ಬೋದು ವಿದ್ಯುತ್ ಇರ್ಬೋದು ಸಂಬಳ ಸಾರಿಗೆ ಇರ್ಬೋದು ಇವೆಲ್ಲದರ ವೆಚ್ಚ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಸುಮಾರು ಫ್ಯಾಕ್ಟ್ರಿ ಶೆಡ್ಡುಗಳು ಮುಚ್ಚಿಕೊಂಡಿದ್ವು ನಮ್ಮ ದೇಶದಲ್ಲಿ ಸಣ್ಣ ಅತಿ ಸಣ್ಣ ಹಾಗೂ ಮಧ್ಯಮ ಎಮ್ ಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಆ್ಯಂಡ್ ಮಿಡ್ಲ್ ಎಂಟರ್ಪ್ರೈಸಸ್ ಅಂತ ಏನು ಕರೀತಾರೆ ಇವುಗಳಲ್ಲಿ ಆ ಶೇಕಡ ತೊಂಬತ್ತೆಂಟು ಭಾಗದಷ್ಟು ಜನ ಅತಿಸಣ್ಣ ಉದ್ದಿಮೆದ ಉದ್ದಿಮೆಗಾರರು ಅತಿ ಸಣ್ಣ ಅಂದರೆ ಸುಮಾರೊಂದು ಆರು ಪಾಯಿಂಟ್ ಮೂರು ಕೋಟಿಯಷ್ಟು ಜನ ಇಪ್ಪತ್ತೈದು ಲಕ್ಷ ರೂಪಾಯಿ ಹೂಡಿಕೆಯನ್ನು ಉತ್ಪಾದನೆ ಆಗಿದ್ದರೆ ಸರ್ವಿಸ್ ಸೆಕ್ಟರ್ ಆದರೆ ಹತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಿರೋರನ್ನ ಇವಾಗ ಅತಿಸಣ್ಣ ಅಂತ ಕರೀತಾರೆ ಹತ್ತು ಲಕ್ಷ ಹೂಡಿಕೆ ಇರೋರು ಎಷ್ಟು ವಹಿವಾಟು ಮಾಡ್ಬೋದು ಆದರೆ ಎರಡು ಪಟ್ಟು ವಹಿವಾಟು ಮಾಡಿದ್ರು ಕೂಡ ಅವರ ಆದಾಯ ಆದರೆ ಶೇಕಡ ಹತ್ತು ಭಾಗ ಅಂತ ಇಟ್ಕೊಂಡ್ರೂ ಕೂಡ ನಿಮಗೆ ತಿಂಗಳಿಗೆ ದಿನಕ್ಕೆ ಒಂದು ಸಾವಿರವೂ ಆಗೋದಿಲ್ಲ ತಿಂಗಳಿಗೊಂದು ಹದಿನೈದು ಇಪ್ಪತ್ತು ಸಾವಿರವೂ ಕೂಡ ಅವ್ರು ದುಡಿಮೆ ಆಗೋದಿಲ್ಲ ಅದನ್ನು ಸಂಬಳ ಅಂತ ಕರೆಯಲ್ಲ ನೀವು ಅವರ ಲಾಭ ಅಂತ ಕರೆದ್ರೂ ಕೂಡ ಆ ಲಾಭ ಅತ್ಯಂತ ಪ್ರಿಕೇರಿಯಸ್ ಆಗಿರುತ್ತೆ ಸಂತಿಯ ಮೇಲಿನ ನಡಿಗೆ ಆಗಿರುತ್ತೆ ವಿದ್ಯುತ್ತು ಮಾರುಕಟ್ಟೆ ಬೆಲೆ ಏರಿಳಿತ ಸಂಬಳ ಸಾರಿಗೆ ಜಾಸ್ತಿ ಇದರಲ್ಲಿ ಏನೊಂದು ಸಣ್ಣ ಏರುಪೇರಾದರೂ ಉತ್ಪಾದನಾ ವೆಚ್ಚದಲ್ಲಿ ಅವರ ಲಾಭವೇ ಕುಸಿದು ಬೀಳುತ್ತೆ ಅವರು ಮುಚ್ಕೊಳ್ಬೇಕಾಗತ್ತೆ ಅವರು ದಿನ ಪ್ರತಿ ತಿಂಗಳು ಮಾಡುವ ಲಾಭದಲ್ಲೇ ಅವರ ವಿದ್ಯುತ್ ದರವನ್ನು ಸಂಬಳ ಸಾರಿಗೆಯನ್ನು ಕಟ್ಟಬೇಕಾಗತ್ತೆ ಎರಡು ತಿಂಗಳು ಇದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಮೂರನೇ ತಿಂಗಳು ಈ ಎರಡೂ ತಿಂಗಳ ವೆಚ್ಚವನ್ನು ಒಟ್ಟಿಗೆ ಮಾಡಬೇಕು ಅಂತಂದರೆ ಹೊಸದಾಗಿ ಬಡ್ಡಿ ಸಾಲ ಮಾಡಬೇಕು ಆ ಬಡ್ಡಿ ಹೊರೆ ಹೊರಬೇಕು ಅಥವಾ ಮುಚ್ಕೋಬೇಕು ಅದೇ ಅವ್ರಿಗಿರುವಂಥ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಈ ಥರ ಪರಿಸ್ಥಿತಿನಲ್ಲಿ ಶೇ ತೊಂಬತ್ತು ಪರ್ಸೆಂಟ್ ಇರುವಂತಹ ಮೈಕ್ರೋ ಇಂಡಸ್ಟ್ರಿಗಳು ಸಣ್ಣ ಅತಿ ಸಣ್ಣ ಉದ್ಯಮಿಗಳ ಶೇಕಡ ತೊಂಬತ್ತು ಭಾಗ ಈ ಪರಿಸ್ಥಿತಿನಲ್ಲಿದ್ದಾವೆ ಇವರನ್ನು ಕೈ ಹಿಡಿದು ಮೇಲೆತ್ತಬೇಕು ಅಂತಂದರೆ ಬೇಕಾಗಿರುವುದು ಬ್ಯಾಂಕ್ನಲ್ಲಿ ಹೋಗಿ ಸಾಲ ತಗೊಂಡು ಆಮೇಲೆ ನಿಧಾನವಾಗಿ ಬಡ್ಡಿ ಕಟ್ಟಿ ಅನ್ನೋ ಸಾಲದ ವಿಷಯ ಅಲ್ಲ ತತ್ಕ್ಷಣ ಅವರು ಕೈಗಾರಿಕೆಯನ್ನು ಶುರು ಮಾಡಬೇಕು ಅಂತಂದರೆ ಅವರು ಕೇಳ್ತಿರೋದೇನಪ್ಪ ಅಂತಂದರೆ ನಮಗೆ ಸದ್ಯಕ್ಕೆ ಉತ್ಪಾದನಾ ವೆಚ್ಚ ಏನಿದೆ ಅದನ್ನು ಕಡಿಮೆ ಮಾಡಿಕೊಡಿ ಅಂದರೆ ಉದಾಹರಣೆಗೆ ಪೀಣ್ಯ ಇಂಡಸ್ಟ್ರಿನಲ್ಲಿ ಒಬ್ಬ ಬಾಡಿಗೆಗೆ ತಗೊಂಡಿದ್ದಾನೆ ಅಂತಂದರೆ ಎರಡು ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಮೂರನೇ ತಿಂಗಳು ಬಾಡಿಗೆ ಕಟ್ಟಕ್ಕೆ ಕಷ್ಟ ಬಾಡಿಗೆಯನ್ನು ಸದ್ಯಕ್ಕೆ ನಮ್ಮ ಪರವಾಗಿ ನೀವಾದರೂ ಕೊಡಿ ಅಥವಾ ಒಂದಷ್ಟು ಕಾಲ ಇಲ್ದಂಗೆ ಮಾಡಿ ಎರಡನೇದಾಗಿ ವಿದ್ಯುತ್ ಬಿಲ್ ಒಂದು ಮೂರು ತಿಂಗಳು ಇಲ್ದಂಗೆ ಮಾಡಿ ನಾವು ಕಟ್ಟಬೇಕಾಗಿರೋ ಜಿ ಎಸ್ ಟಿಯನ್ನು ಮುಂದೂಡಿಸಿ ಕಾರ್ಮಿಕರಿಗೆ ಮೂರು ತಿಂಗಳ ಸಂಬಳವನ್ನು ನೀವು ಕೊಡಿ ಇದಾದ ಮೇಲೆ ನಾವೊಂದಷ್ಟು ಟ್ರ್ಯಾಕಿಗೆ ಬರ್ತೀವಿ ಅದಾದ ಮೇಲೆ ನಮಗೆ ಸಾಲ ಆವಾಗ ನೀವು ಕೊಟ್ಟರು ಕೂಡ ನಾವು ಮತ್ತೆ ಟ್ರ್ಯಾಕಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅತಿ ಸಣ್ಣ ಉದ್ದಿಮೆಗಳು ಕೂಡ ಇವತ್ತು ಕೇಳ್ತಾ ಇರೋದು ನೇರವಾಗಿ ಕ್ಯಾಶ್ ಟ್ರಾನ್ಸ್ಫರ್ ಕೇಳ್ತಿದ್ದಾರೆ ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಈ ಥರ ಸಣ್ಣ ಪುಟ್ಟ ಉದ್ದಿಮೆಗಳಲ್ಲಿ ಅವ್ರೇನು ಮಾಡ್ತಾರೆ ಅವಾಗ ಆಗದೆ ಇದ್ದಾಗ ಫಸ್ಟ್ ಏನು ಮಾಡ್ತಾರೆ ನಿಮಗೆ ವಸ್ತು ಇಲ್ಲಾಂದ್ರೂ ಉತ್ಪಾದನೆ ಮಾಡೋಕ್ಕಾಗಲ್ಲ ಕಚ್ಚಾ ವಸ್ತು ಹಣ ಖರ್ಚು ಮಾಡಲೇಬೇಕು ಏನು ಮಾಡ್ಬೋದು ಕಾರ್ಮಿಕರನ್ನ ಕಿತ್ತಾಕ್ತಾರೆ ಕಾರ್ಮಿಕರನ್ನ ಕಿತ್ತು ಹಾಕಬಾರ್ದು ಅಂತ ನೀವು ನೋಟಿಸ್ ಕೊಡ್ಬೋದು ಮಣಿವನ್ನು ನಂಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಮಣಿವಣ್ಣನವ್ರನ್ನ ಹಾಕ್ಬೋದು ಆದರೆ ಸಂಬಳ ಕೊಡೋದಕ್ಕೆ ಬೇಕಾಗಿರುವಂತಹ ಹಣಕಾಸು ಸಂಪನ್ಮೂಲ ಅವ್ರ ಹತ್ರ ಇಲ್ದಿದ್ದಾಗ ನೀವೇನು ಮಾಡಬೇಕು ಸರ್ಕಾರ ಸಣ್ಣ ಪುಟ್ಟ ಉದ್ದಿಮೆಗಳು ಉಳಿಬೇಕಂತಂದರೆ ಬರೀ ಎಂಪ್ಲಾಯಿಗಳ ಪ್ರಾವಿಡೆಂಟ್ ಫಂಡ್ನ ಮಾತ್ರ ಇದು ಮಾಡೋದಲ್ಲ ಈ ದೊಡ್ಡ ಮಟ್ಟದಲ್ಲಿ ಈ ಭಾರವನ್ನು ಹೊರಬೇಕು ಅಮೇರಿಕ ಮತ್ತು ಇಂಗ್ಲೆಂಡಲ್ಲಿ ಇದನ್ನು ಮಾಡಿರೋದಕ್ಕೆ ಅಲ್ಲಿ ಕಾರ್ಮಿಕರು ಸ್ವಲ್ಪ ಆದರೂ ಉಸಿರಾಡ್ತಾ ಇದ್ದಾರೆ ಈ ಥರ ಸಣ್ಣ ಪುಟ್ಟ ಉದ್ದಿಮೆಗಳನ್ನು ಉಳಿಸ್ಕೊಳ್ಳುವುದು ಉಳಿಸಿಕೊಳ್ಳುವುದಕ್ಕೆ ಒಂದು ಅರ್ಬನ್ ನೆರೆಗ ಆ ಥರದ್ದೊಂದು ಮಾಡಬೇಕು ನಗರ ಮಟ್ಟದ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಶುರು ಮಾಡಬೇಕು ಸಣ್ಣ ಪುಟ್ಟ ಉದ್ದಿಮೆಗಳಲ್ಲಿ ಕೆಲಸ ಮಾಡುವವರ ಸಂಬಳವನ್ನು ಕೂಡ ನೀವು ವ್ಯಾಪ್ತಿಗೆ ತೊಗೊಂಡು ಬರಬೇಕು ಇದಕ್ಕೆ ಎಷ್ಟು ಖರ್ಚಾಗ್ಬೋದು ಇದಕ್ಕೂ ಕೂಡ ಕನಿಷ್ಠ ಒಂದು ಎರಡು ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳೋಣ ಆಗಲೂ ಒಟ್ಟಾರೆ ವೆಚ್ಚ ಐದು ಲಕ್ಷ ಕೋಟಿ ರೂಪಾಯಿಗಳಾಗ್ತವೆ ಆದರೆ ನಿನ್ನೆ ಅವರು ಘೋಷಣೆ ಮಾಡಿರುವಂತಹ ಸಣ್ಣ ಮತ್ತು ಸಣ್ಣ ಹಾಗೂ ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆ ಘೋಷಣೆ ಮಾಡಿರುವಂತಹ ಐದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಅಷ್ಟು ಪ್ಯಾಕೇಜಿನಲ್ಲಿ ವಿತ್ತೀಯ ಅಂದರೆ ನೇರವಾಗಿ ಸರ್ಕಾರ ಹಣವನ್ನು ವರ್ಗಾವಣೆ ಮಾಡ್ತಿರೋದು ಬರೀ ಹದಿನಾರು ಸಾವಿರ ಕೋಟಿ ಇನ್ಮಿಕ್ಕಿದ್ದೆಲ್ಲ ಸಾಲದ ರೂಪದಲ್ಲಿ ಸಾಲ ದೀರ್ಘಾವಧಿ ಸಾಲ ಬಡ್ಡಿನಲ್ಲಿ ಒಂದಷ್ಟು ರಿಯಾಯಿತಿ ಅಥವಾ ಸಾಲಕ್ಕೆ ಸರ್ಕಾರ ಖಾತ್ರಿಯಾಗಿ ನಿಲ್ಲೋದು ಈ ಥರದ ಕ್ರಮಗಳೇ ಆದರೆ ವಾಸ್ತವದಲ್ಲಿ ಏನಪ್ಪ ಅಂತಂದರೆ ಸಣ್ಣ ಪುಟ್ಟ ಉದ್ಯಮಿಗಳು ಈ ಥರ ಸಾಲಕ್ಕೆ ಖಾತ್ರಿ ನಿಲ್ಲುವಂಥದ್ದು ಈಗಾಗಲೇ ಇದೆ ಯೋಜನೆ ಇನ್ಫ್ಯಾಕ್ಟು ಸಾಲವನ್ನು ಈ ಸಣ್ಣ ಪುಟ್ಟ ಉದ್ಯಮಿಗಳು ತಗೊಳ್ತಿಲ್ಲ ಎರಡನೇದಾಗಿ ಉದ್ಯಮಿಗಳು ಸಾಲ ತೊಗೊಂಡು ವಾಪಸ್ ತೀರಿಸಲಿಲ್ಲ ಅಂತಂದರೆ ಏನು ಗ್ಯಾರಂಟಿ ನಿಲ್ಲೋದಕ್ಕೋಸ್ಕರ ಎರಡು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಎತ್ತಿಟ್ಟಿತ್ತು ಈ ಹಿಂದೆನೇ ಹೋದ ವರ್ಷವೇ ಅದರಲ್ಲಿ ಒಂದು ಪೈಸೂ ಖರ್ಚಾಗಿಲ್ಲ ಇದರ ಏನು ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಬ್ಯಾಂಕ್ಗಳು ಸಾಲ ಕೊಡೋಕ್ಕೆ ಮುಂದೆ ಬರ್ತಿಲ್ಲ ಹೀಗಾಗೇನೆ ಈ ಬಾಬತ್ತಿಗೆ ಅಂತ ಬ್ಯಾಂಕ್ಗಳಿಗೆ ಕೊಟ್ಟಿದ್ದಂಥ ಹಣದಲ್ಲಿ ಎಂಟು ಲಕ್ಷ ಕೋಟಿ ರೂಪಾಯಿ ಹಣ ರಿಸರ್ವ್ ಬ್ಯಾಂಕ್ ಹತ್ರನೇ ಉಳ್ಕೊಂಡಿದೆ ಸರ್ಕಾರ ಗ್ಯಾರಂಟಿ ನಿಂತರು ಸೊ ಹೀಗಾಗಿ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಇವತ್ತು ಬೇಕಾಗಿದ್ದು ಸಾಲದ ಬೆಂಬಲ ಮಾತ್ರವಲ್ಲ ಅದು ಬೇಕು ಈಗ ನಾನು ಕುಸಿದು ಬಿದ್ದಿದ್ದೀನಿ ಕುಸಿದು ಬಿದ್ದಿದ್ದೀನಿ ನಾನು ಅನಾರೋಗ್ಯ ಪೀಡಿತನ ಕಾಯಿಲೆ ಪೀಡಿತನಾಗಿದ್ದೀನಿ ಈಗ ಫಸ್ಟ್ ನಾನು ಎದ್ದು ನಿಲ್ಲಬೇಕು ಅಂದರೆ ನನ್ನ ಒಳಗಡೆ ಚೈತನ್ಯ ಬರಬೇಕು ನನಗೆ ಆಹಾರ ಬೇಕು ನನಗೆ ಮತ್ತೊಂದು ಬೇಕು ಮೆಡಿಸಿನ್ ಬೇಕು ಫಸ್ಟು ಅದಕ್ಕೆ ನೇರವಾಗಿ ಹಣವನ್ನು ಕೊಡಬೇಕು ಆಮೇಲೆ ನಾನು ಎದ್ದು ನಿಂತ ಮೇಲೆ ನಾನು ಓಡೋಕ್ಕೆ ಶುರುವಾದಾಗ ನೀವು ಸ್ಕೂಟ್ರ್ ಲೋನ್ ಕೊಟ್ಟರೆ ನಾನು ಸ್ಕೂಟ್ರ್ ಲೋನ್ ತೊಗೊಂಡು ವೇಗವಾಗಿ ನಾನು ಪ್ರಯಾಣ ಮಾಡ್ಬೋದು ಈಗ ನೀವೇನು ಮಾಡ್ತಿದ್ದೀರಿ ಎದ್ದು ನಿಲ್ಲಕ್ಕೆ ಹಣ ಬೇಕು ಅಂತಂದರೆ ಸ್ಕೂಟರ್ಗೆ ಸಾಲ ಕೊಡ್ತಾ ಇದ್ದೀರಿ ಆರು ಲಕ್ಷ ಕೋಟಿ ರೂಪಾಯಿನಲ್ಲಿ ಒಂದು ಅಂದಾಜಿನ ಪ್ರಕಾರ ಇದು ಉದ್ಯಮಿದಾರರೇ ಮಾಡಿರೋವಂಥ ಅಂದಾಜಿನ ಪ್ರಕಾರ ಸುಮಾರು ಐದು ಲಕ್ಷ ಕೋಟಿ ಎಂಬತ್ತು ಸಾವಿರದಷ್ಟು ಹಣ ಎಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ಸರ್ ಐದು ಲ ಐದು ಪಾಯಿಂಟ್ ಎಂಟು ಲಕ್ಷ ಕೋಟಿಯಷ್ಟು ಹಣವನ್ನು ಸಾಲದ ರೂಪದಲ್ಲಿ ಶ ಗ್ಯಾರಂಟಿಯ ರೂಪದಲ್ಲಿ ಬಡ್ಡಿ ರಿಯಾಯಿತಿಯ ರೂಪದಲ್ಲಿ ಕೊಡ್ತಿದ್ದೀರಿ ಹದಿನಾರು ಸಾವಿರ ಕೋಟಿ ರೂಪಾಯಿ ಮಾತ್ರ ಇದಕ್ಕೆ ಅಂತ ಹೇಳಲಾಗ್ತಿದೆ ಇದು ಸಣ್ಣ ಪುಟ್ಟ ಉದ್ಯಮಗಳನ್ನು ಉಳಿಸುವ ಕ್ರಮವಲ್ಲ ಅಂದರೆ ಅತ್ಯಂತ ಸಂತ್ರಸ್ತರಾರಿದ್ದಾರೆ ಅವ್ರನ್ನ ಉಳಿಸೋ ಕ್ರಮ ಅಲ್ಲ ಇದರಲ್ಲೂ ಕೂಡ ಒಂದಷ್ಟು ಜನ ಸಾಲವನ್ನು ತಗೊಂಡು ಬೇಗ ಚೇತರಿಸ್ಕೊಳ್ಬಹುದು ಈಗ ನೀವು ಹೇಳಿದರೆ ಆತ್ಮನಿರ್ಭರತೆಯ ಭಾಗವಾಗಿ ಇನ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಒಳಗಿನ ಟೆಂಡರ್ಗಳಿಗೆ ಗ್ಲೋಬಲ್ ಟೆಂಡರ್ ಕರಿಯಲ್ಲ ಸ್ಥಳೀಯರೇ ಟೆಂಡರ್ ಕರಿಬೋದು ಯಾರಿಗೆ ಇನ್ನೂರು ಕೋಟಿ ರೂಪಾಯಿ ವ್ಯವಹಾರ ಮಾಡೋ ಚೈತನ್ಯ ಇದೆ ಅವ್ರಿಗೆ ಇದರಿಂದ ಅನುಕೂಲವೇ ಅದು ಒಳ್ಳೆಯದೇ ಅದಾಗಬಾರದು ಅಂತಲ್ಲ ಬಟ್ ಆದ್ಯತೆ ಏನಿರಬೇಕು ಆದ್ಯತೆ ಅತ್ಯನ್ ಅಂತ್ಯೋದಯ ಸರ್ವೋದಯವೇ ಆದ್ಯತೆ ಆಗಬೇಕು ಸಣ್ಣ ಪುಟ್ಟ ಉದ್ಯಮಕ್ಕೆ ನೀವು ಅಂತ್ಯೋದಯ ಸರ್ವೋದಯವನ್ನು ನೀವು ಅನ್ವಯಿಸೋದಾದರೆ ಅದರಲ್ಲೇ ಅತಿ ಸಣ್ಣವರನ್ನ ಹೇಗೆ ಫಸ್ಟು ಕೈ ಎತ್ತಿ ಮೇಲೆ ಕೊಡಿಸ್ಬೇಕು ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೀರಲ್ಲ ಅದು ಸ್ಟಿಮ್ಯುಲಸ್ ಬೇಕು ಅದೂ ಬೇಕು ಸ್ಟಿಮ್ಯುಲಸ್ ಅಂದರೆ ಉತ್ತೇಜನ ಉತ್ತೇಜನವೂ ಬೇಕು ಕೈ ಹಿಡಿದು ಕುಡಿಸುವುದು ಬೇಕು ಇವೆರಡರಲ್ಲಿ ಮೊದಲ ಆದ್ಯತೆ ಬೇಕಾಗಿದ್ದು ಇದಕ್ಕೆ ವಿತ್ತೀಯ ವರ್ಗಾವಣೆ ಆಗಬೇಕಾಗಿತ್ತು ಆದರೆ ಅದನ್ನು ಮಾಡಿಲ್ಲ ಯಾಕೆ ಮಾಡಿಲ್ಲ ಇದಕ್ಕೆ ಈಗಲೇ ಸಂಪೂರ್ಣ ಉತ್ತರ ನಮಗೆ ಸಿಗೋದು ಕಷ್ಟ ಯಾಕಂದರೆ ಇನ್ನೂ ಎರಡು ಮೂರು ದಿನದಲ್ಲಿ ಏನು ಮಾಡ್ಬೋದು ಅಂತ ಯೋಚಿಸ್ಬೋದು ಒಟ್ಟಾರೆ ಇದಕ್ಕೆ ಸರ್ಕಾರ ಈ ಥರದ ಕ್ರಮಗಳನ್ನು ಈ ದೇಶವನ್ನು ಎತ್ತಿ ಹಿಡಿದು ನಿಲ್ಲಿಸಿ ಈ ದೇಶ ಅಂತಂದ್ರೆ ನಾನು ಹೇಳ್ತಿರೋದು ಅತ್ಯಂತ ಸಂತ್ರಸ್ತರಾಗಿರುವಂತಹ ಬಡ ಮಧ್ಯಮ ವರ್ಗಗಳನ್ನ ಎತ್ತಿ ಹಿಡಿದು ನಿಲ್ಲಿಸಬೇಕು ಅಂದರೆ ತೃತೀಯ ಲಿಂಗಿಗಳನ್ನು ದಲಿತರನ್ನು ಅತಿ ಹೆಚ್ಚು ಅದೇ ವರ್ಗಗಳೇ ಆಗಿರ್ತವೆ ಸ ಬಡ ಮುಸ್ಲಿಮರನ್ನು ಬಡ ಶೂದ್ರರನ್ನು ಯಾಕೆ ಜಾತಿಯ ಪ್ರಶ್ನೆ ಏನು ಹೇಳ್ತೀನಂದರೆ ನಮ್ಮ ದೇಶದಲ್ಲಿ ಬರೀ ವರ್ಗಗಳು ಮಾತ್ರ ಇಲ್ಲವಲ್ಲ ಅವರಲ್ಲಿ ಹೆಚ್ಚು ಶೋಷಣೆ ಒಳಗಾಗಿರೋದು ಅದರಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ತೃತೀಯ ಲಿಂಗಿಗಳು ಇವರೆಲ್ಲರೂ ಕೂಡ ಒಳಗೊಂಡು ನೀವು ಹೇಳ್ತೀರಾ ಅಂತಂದರೆ ಇವರನ್ನು ಎದ್ದು ನಿಲ್ಲಿಸೋಕ್ಕೆ ಬೇಕಾಗಿರೋ ಒಟ್ಟು ಹಣ ನಮಗೊಂದು ಎಂಟೊಂಬತ್ತು ಲಕ್ಷ ಕೋಟಿ ರೂಪಾಯಿ ನಾವು ವರ್ಗಾವಣೆ ಮಾಡಬೇಕು ಸಾಲ ಅಲ್ಲ ಎಂಟೊಂಬತ್ತು ಲಕ್ಷ ಕೋಟಿ ರೂಪಾಯಿನ ರೂಢಿಸ್ಕೊಳ್ಬೇಕು ಆ ಹಣವನ್ನು ಸಂಗ್ರಹಿಸಬೇಕು ಸರ್ಕಾರ ಸಂಗ್ರಹಿಸಬೇಕು ಅಂದರೆ ಏನು ಮಾಡಬೇಕು ಎಲ್ಲಿದೆ ದುಡ್ಡು ದುಡ್ಡು ಎಲ್ಲಿದೆ ಅಂತಂದರೆ ಯಾರು ಈ ದೇಶದ ದೊಡ್ಡ ಸಂಪತ್ತು ಗ್ರಹಿ ಗಳಿಸಿ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಅವರತ್ರ ಇದೆ ದುಡ್ಡು ಬಡವರ ಅಲ್ಲ ದುಡ್ಡಿರೋದು ಈ ದೇಶದಲ್ಲಿ ಐದು ಸಾವಿರದ ನಾನ್ನೂರ ಮೂವತ್ತೈದು ಜನರ ಹತ್ರ ಐದು ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಸಂಪತ್ತಿದೆ ಕೇವಲ ನೂರು ಜನರ ಹತ್ರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಯಷ್ಟು ಸಂಪತ್ತಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವೆಲ್ತ್ ಟ್ಯಾಕ್ಸ್ ಅಂತ ಒಂದಿತ್ತು ಈ ಸಂಪತ್ತಿನ ಮೇಲೆ ತೆರಿಗೆ ಆಗ್ತಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಈ ಸರ್ಕಾರ ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಸಂಪತ್ತಿನ ತೆರಿಗೆಯನ್ನು ತೆಗೆದಾಕ್ಲಾಯಿತು ಇವರ ಸಂಪತ್ತಿನ ಮೇಲೆ ಈ ಕೇವಲ ಐದು ಸಾವಿರದ ನಾನ್ನೂರ ಮೂವತ್ತೈದು ಜನ ಈ ದೇಶದ ನೆಲ ಜಲ ಈ ದೇಶದ ಜನ ಶ್ರಮ ಇವುಗಳನ್ನು ಬಳಸಿ ಮಾಡಿರುವಂತಹ ಸಂಪತ್ತನ್ನು ಸಂಪತ್ತಿನ ಮೇಲೆ ಕೇವಲ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರು ಕೂಡ ಐದು ಲಕ್ಷ ಕೋಟಿ ರೂಪಾಯಿಗಳು ನಮಗೆ ಸಿಗ್ತವೆ ಅದನ್ನು ಬಳಸ್ಕೊಳ್ಬೋದು ಹಣಕ್ಕೆ ಕೊರತೆ ಇಲ್ಲ ಈ ದೇಶದಲ್ಲಿ ಎಂಬತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಬ್ಯಾಂಕ್ಗಳಲ್ಲಿ ನಮ್ಮ ಡಿಪಾಸಿಟ್ ಇದೆ ಅಂದರೆ ಸಾಲ ಕೊಡೋಕ್ಕಿರೋ ಡಿಪಾಸಿಟ್ ಇದೆ ಸರ್ಕಾರ ಕೋವಿಡ್ ಬಾಂಡ್ ಅಂತಂದ್ಬಿಟ್ಟು ಬ್ಯಾಂಕ್ಗಳಿಗೆ ಮಾರಿ ಸಾಲವನ್ನು ತಗೊಳ್ಬೋದು ಆ ಸಾಲವನ್ನು ಮತ್ತೆ ಈ ಸಂಪತ್ತು ತೆರಿಗೆಯ ಮೂಲಕ ಅದನ್ನು ನಿವಾರಿಸ್ಕೊಳ್ಬೋದು ಸಾಲವನ್ನು ಮರುಪಾವತಿ ಮಾಡ್ಬೋದು ಆದರೆ ನೋಡಿದ್ರೆ ಸರ್ಕಾರ ಶ್ರೀಮಂತರ ಬಯಲ ತೆರಿಗೆ ಹಾಕುವುದಕ್ಕಿಂತ ಬಡವರನ್ನ ಸುಲಿಯೋದರಲ್ಲೇ ಹೆಚ್ಚಿಗೆ ಕಾಣುತ್ತೆ ಯಾಕೆ ಅಂದರೆ ಮೊನ್ನೆ ಮೊನ್ನೆ ಇವತ್ತು ನೋಡಿದಿರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದಿನೇ ದಿನೇ ಕುಸಿತಾ ಇದೆ ಅಮೆರಿಕದಲ್ಲಿ ಯಾವ ಪರಿಸ್ಥಿತಿಗೆ ಬಂತಪ್ಪ ಮೊನ್ನೆ ಅಂತಂದರೆ ಒಂದು ತಿಂಗಳ ಕೆಳಗಡೆ ನೀವು ಒಂದು ಲೀಟರ್ ಪೆಟ್ರೋಲ್ ತಗೊಂಡ್ರೆ ನೀವು ಒಂದು ಲೀಟರ್ ಪೆಟ್ರೋಲು ಕೊಟ್ಟು ನಿಮಗೆ ಒಂದು ಲೀಟರ್ ಪೆಟ್ರೋಲ್ ದುಡ್ಡು ಕೊಡೋಷ್ಟರ ಮಟ್ಟಿಗೆ ನೆಗೆಟಿವ್ ರೇಟ್ಗೆ ಹೋಗಿತ್ತು ನಮ್ಮ ಶೇಕಡ ಎಪ್ಪತ್ತರ ಭಾಗದಷ್ಟು ತೈಲವನ್ನು ನಾವು ಆಮದು ಮಾಡ್ಕೊಳ್ತೀವಿ ಆಮದು ಅಂತಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಇಷ್ಟು ಕಡಿಮೆ ಆಗಿದೆ ಆದರೆ ಮೊನ್ನೆ ಪೆಟ್ರೋಲ್ ಮೇಲೆ ಹತ್ತು ರೂಪಾಯಿ ಡೀಸೆಲ್ ಮೇಲೆ ಹದಿಮೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನು ಕಟ್ಟೋದು ಯಾರು ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ಡೀಸೆಲ್ನ ಬಳಸಿ ಸಾಗಾಟ ಮಾಡುವಂತಹ ಎಲ್ಲ ಸರಕುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ನಾನು ನೀವು ಕಟ್ಟಬೇಕಾಗತ್ತೆ ಪೆಟ್ರೋಲ್ ಅಂದರೆ ಮಧ್ಯಮ ವರ್ಗ ಇವರುಗಳು ಕಟ್ಟಬೇಕಾಗತ್ತೆ ಇದು ಒಂದು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದಕ್ಕೆ ಅಂದರೆ ಜನರಿಂದಲೇ ಆಯ್ತು ಈಗ ಈಗ ಜನರಿಂದಲೇ ಎರಡೂವರೆ ಲಕ್ಷ ಕೋಟಿ ಕಿತ್ಕೊಂಡು ಜನರಿಗೆ ಒಂದು ಐವತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತಂದರೆ ಕೊಟ್ಟಿದ್ದಕ್ಕೆ ಮಾತ್ರ ನಾವು ಚಪ್ಪಾಳೆ ತಟ್ಟಿ ದೀಪ ಹಚ್ಚಿ ಎಲ್ಲ ಮಾಡಿ ಕಿತ್ಕೊಂಡಿದ್ದನ್ನು ನಾವು ಮರದೇ ಮರೆತು ಬಿಟ್ಟಂಗಾಗುತ್ತೆ ಸರ್ಕಾರ ಹೀಗೆ ಮಾಡಬಾರ್ದು ಸಂಪತ್ತಿದೆ ಸಂಪತ್ತಿರೋರು ಈ ಭಾರವನ್ನು ಯಾರಿಗೆ ಜಾಸ್ತಿ ತಾಕತ್ತಿದೆಯೋ ಅವ್ರು ಜಾಸ್ತಿ ಹೊರಬೇಕು ಕಡಿಮೆ ಇರೋರಿಗೆ ಹೆಚ್ಚು ಸಂಪನ್ಮೂಲ ಕೊಡುವುದು ಆದ್ಯತೆ ಆಗಬೇಕು ಇದೇ ಸಾಮಾಜಿಕ ನ್ಯಾಯ ಇದೇ ಈ ದೇಶದ ಸಂವಿಧಾನದ ಆಶಯ ಸರ್ಕಾರ ಸಂಪೂರ್ಣ ಚಿತ್ರಣ ನಮಗಿನ್ನೂ ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಮುಂದಿನ ಎರಡು ದಿನಗಳು ಮೂರು ದಿನಗಳು ಏನು ಸೀತಾರಾಮನ್ ಅವರು ಮಾತನಾಡಲಿದ್ದಾರೆ ಪ್ಯಾಕೇಜಿನಲ್ಲಿ ಈ ಅಂಶಗಳು ಇರಲಿ ಮಾನಿಟ್ರಿ ಕ್ರಮಗಳಿರಲಿ ಫಿಸಿಕಲ್ ಕ್ರಮಗಳು ವಿತ್ತೀಯ ವರ್ಗಾವಣೆಯ ಕ್ರಮಗಳು ಜನರ ಜೋಬಲ್ಲಿ ದುಡ್ಡು ಜನರ ತಟ್ಟೆಯಲ್ಲಿ ಊಟ ಅವರ ಆರೋಗ್ಯ ಇದು ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ ಇದನ್ನು ಆದ್ಯತೆ ಮೇಲೆ ಸರ್ಕಾರ ಮಾಡುತ್ತೆ ಅಂತ ನಿರೀಕ್ಷೆ ಮಾಡೋಣ ನಮಸ್ಕಾರ